ಹಾಯ್, ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಇನ್ನೊಂದು ಹೊಸ ಜಾಗದ ಬಗ್ಗೆ ಹೇಳಬೇಕು ಅಂತ ತುಂಬ ಆಸೆ ಇದೆ. ಅದು ನಮ್ಮ ಮನೆ ದೇವ್ರ ಬಗ್ಗೆ. ಸೊ ಇಲ್ಲಿಂದ ಹೊರಟ್ವಿ ನಾನು ನಮ್ಮಮ್ಮ ಹೊಸಪೇಟೆಗೆ. ಸೊ 6:30 ಆಗಿತ್ತು, ಮಾರ್ನಿಂಗ್ ಹೊರಟ್ವಿ. ಆ್ಯಂಡ್ ವಿ ವರ್ ವೆರಿ ಮಚ್ ಎಂಜಾಯ್ಡ್ ದ ವ್ಯೂ ಆಫ್ ದ ಹೊಸಪೇಟೆ ಟನಲ್. ಹೊಸಪೇಟೆಯಿಂದ ಆಟೋ ತೊಗೊಂಡು ಚಿತ್ವಾಡ್ಗಿಗೆ ಹೊರಟ್ವಿ. ಅದು ನಮ್ಮ ಮನೆ ದೇವರು ಹೊಸೂರಿಗೆ. ಅಂತೂ ಸ್ಟಾರ್ಟ್ ಆಯಿತು ನೋಡಿರಿ ನಮ್ಮ ಜರ್ನಿ. ಬಂದು ತಲುಪಿದ್ವಿ ಹೊಸೂರಿಗೆ. ಸೊ ಹೊಸೂರಿಗೆ ಹೋದ ತಕ್ಷಣ ಅಲ್ಲಿ ಒಳಗಡೆಗೆ ಹೋಗೋಕ್ಕೂ ಮುಂಚೆ ಇವರೆಲ್ಲ ಕೂತಿದ್ರು. ಹಾಗೆ ಮಾವಿನಕಾಯಿ ಅದು ಎಲ್ಲ ತಿಂದು ಹಣ್ಣುಕಾಯಿ ತಗೊಂಡು ಒಳಗಡೆಗೆ ಹೋಗಬೇಕೀಗ. ಸೊ ಪಾಪ ಎಲ್ಲರೂ ಮಾತಾಡ್ಕೋ ಅಂತ ಕೂತಿದ್ರು ಅಲ್ಲಿ ಸುಮ್ಮನೆ ಆರಾಮಾಗಿ. ಸೊ ಒಳಗಡೆಗೆ ಎಂಟ್ರಿ ಆದ್ವಿ. ಸೊ ತುಂಬ ಖುಷಿಯಾಯಿತು. ಆ್ಯಂಡ್ ವೆದರ್ ವಾಸ್ ಸೋ ನೈಸ್. ಸೊ ಜಸ್ಟ್ ಚಿಲ್ಡ್. ದೇವಸ್ಥಾನದಲ್ಲಿ ವೀಡಿಯೋಗೆ ಅಲೋ ಇರಲಿಲ್ಲ, ಹಂಗಾಗಿ ಒಳಗಡೆ ಎಲ್ಲ ವೀಡಿಯೋ ಮಾಡಿಕೊಂಡೆ. ದರ್ಶನ ಎಲ್ಲ ಮಾಡಿಕೊಂಡ್ವಿ, ತುಂಬ ಚೆನ್ನಾಗಿ ದರ್ಶನ ಆಯಿತು ಅಮ್ಮಂದು. ಆಮೇಲೆ ಈ ಜಾಗದ ಬಗ್ಗೆ ಇತಿಹಾಸ ಹೇಳಬೇಕು ಅಂತ ಹೇಳಿದರೆ, ಹೆಚ್ಚು ಕಡಿಮೆ 16ನೇ ಶತಮಾನಕ್ಕೆ ಇದು ಸೇರಿರೋದಾಗಿರುತ್ತೆ. ಇದು ಏನಂತ ಹೇಳಿದರೆ, ಇದಕ್ಕೆ ತುಂಬ ಅಂದರೆ ತುಂಬಾ ಪ್ರತೀತಿಯಾದ ಒಂದು ಇತಿಹಾಸ ಇದೆ. ಈಗ ರೇಣುಕ ಎಲ್ಲಮ್ಮ, ಹೊಸೂರಮ್ಮ, ಹುಲ್ಗೆಮ್ಮ ಈ ಮೂರು ದೇವತೆಗೂ ತುಂಬ ಕನೆಕ್ಷನ್ ಇದೆ. ಯಾವ ಥರ ಅಂತ ಹೇಳಿದರೆ, ಜಮದಗ್ನಿ ಇದ್ದಾರಲ್ವ, ಜಮದಗ್ನಿ ರೇಣುಕ ಎಲ್ಲಮ್ಮ ಅವರ ಗಂಡ, ಅವರು ತನ್ನ ಮಗನಿಗೆ ಹೇಳ್ತಾರೆ ಪರಶುರಮ್ಮಂಗೆ, ನೀನು ನಿನ್ನ ತಾಯಿ ಚೆಂಡನ್ನು ಕತ್ತರಿಸ್ಬೇಕು ಅಂತ ಹೇಳಿ. ಆ ಚೆಂಡನ್ನು ಕತ್ತರಿಸಿದಾಗ ಏನಂತ ಹೇಳಿದರೆ, ಅಮ್ಮ ಪತಿವ್ರತೆ ಇರೋದ್ರಿಂದ ತಾಯಿ ಆ ಚೆಂಡ ಕತ್ತರಿಸಿದ್ರೂ ಕೂಡ ಏನಾಯಿತು ಅಂತ ಹೇಳಿದರೆ, ಆ ತಾಯಿಯ ರುಂಡಗಳು 1 to 2, 2 to 4, 4 to 8 ಆ ಥರ ಬೆಳ್ಕೊಂಡು ಹೋದಾಗ ಈ ದೇವತೆಗಳೆಲ್ಲ ಏನಂತ ಹೇಳಿದರೆ, ಲೈಕ್ ಸಬ್ ಪಾರ್ಟ್ಸ್ ಥರ ಏನಂತ ಹೇಳಿದರೆ ಉದ್ಭವ ಆಗಿರೋದು ಅನ್ನೋ ಒಂದು ಪ್ರತೀತಿ ಇದೆ. ಪರಶುರಾಮ ತನ್ನ ತಾಯಿ ಚೆಂಡನ ಕತ್ತರಿಸಿದಾಗ, ರುಂಡನ ಕತ್ತರಿಸಿದಾಗ, ಒಂದು ರುಂಡ ಹೊಸೂರಲ್ಲಿ, ಇನ್ನೊಂದು ರುಂಡ ಹುಲಿಗಿಯಲ್ಲಿ ಬಿತ್ತು ಅನ್ನೋ ಪ್ರತೀತಿ ಇದೆ. ಹಾಗಾಗಿ ಇವರಿಬ್ಬರು ಏನಂತ ಹೇಳಿದರೆ ರೇಣುಕೆಯ ತಂಗಿಯರೇ ಆಗ್ತಾರೆ ಇಬ್ಬರೂ ಕೂಡ. ಸೊ ಅಲ್ಲಿಂದ ಏನಂತ ಹೇಳಿದರೆ, ರೇಣುಕೆ ಒಂದು ಭಾಗ ಹುಲಿಗಿಯಲ್ಲಿ ಆ್ಯಂಡ್ ಇನ್ನೊಂದು ಭಾಗ ಹೊಸೂರಲ್ಲಿ ಬಿತ್ತು. ಸೊ ಎಲ್ಲರೂ ಏನಂತ ಹೇಳಿದ್ರೆ, ಆ ಒಂದು ದೇವಿನ ಗ್ರಾಮ ದೇವತೆ ಅನ್ನೋ ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ಪ್ರತೀತಿ ಏನಂತ ಹೇಳಿದರೆ, ಹೊಸೂರಮ್ಮಂಗೆ ಯಾವುದೇ ಥರದ ಕುರಿ ಕೋಳಿ ಅದರದ್ದು ಬಲಿ ಆಗಲ್ಲ, ಆದರೆ ಹುಲಿಗಿಯಲ್ಲಿ ಪ್ರತೀತಿ ಪ್ರಕಾರ ಅಲ್ಲಿ ಆಗತ್ತೆ. ಅದು ಯಾಕೆ ಅಂತ ಹೇಳಿದರೆ, ಏನದು ಅಮ್ಮಂದು ಚೆಂಡು ಕಡೀತಾರೆ ಅಲ್ವಾ ಪರಶುರಾಮರು, ಅದು ಕಡ್ತಿದ್ದು ಎಲ್ಲ ಅಂತ ಹೇಳಿದರೆ ಹುಲಿಗಿಯಲ್ಲಿ. ಹಾಗಾಗಿ ಅಲ್ಲಿ ತಾಯಿನ ಸಂತೃಪ್ತಿಗೊಳಿಸ್ಲಿಕ್ಕೆ ಅಂತ ಹೇಳಿ ಬಲಿ ಅದನ್ನು ಮಾಡ್ತಾರೆ. ಆದರೆ ಯಾವ ದೇವರು ಅದನ್ನು ಕೇಳಲ್ಲ, ಬಟ್ ಆದರೂ ಅದು ಪ್ರತೀತಿ ಅನ್ನೋ ಒಂದು ಪದ್ಧತಿಯಿಂದ ಎಲ್ಲರೂ ಕೂಡ ಏನಂತ ಹೇಳಿದರೆ ಅದನ್ನು ಫಾಲೋ ಅಪ್ ಮಾಡ್ಕೋತಾ ಬಂದಿದ್ದಾರೆ ಇದುವರೆಗೂ. ತುಂಬ ಶಕ್ತಿಶಾಲಿ ಈ ಮೂರು ಅಮ್ಮಗಳು ಕೂಡ. ಮೂರು ಅಮ್ಮಗಳಿಗೂ ಏನಂತ ಹೇಳಿದರೆ ಹುಲಿ ಮುಖನೇ ಇರೋದು. ಆ ಒಂದು ದೇಹದ ಮುಖದ ಭಾಗನೇ ಏನಂತ ಹೇಳಿದರೆ ತುಂಬ ಶ್ರೇಷ್ಠವಾಗಿ ಅಲ್ಲಿ ಪೂಜೆ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಬರೀ ದೇಹದ ಮುಖ ಅನ್ನೋದಕ್ಕಿಂತನೂ ಆ ಒಂದು ಮುಖದ ಛಾಯೆಯಲ್ಲೇ ಎಲ್ಲ ಒಂದು ಸೊಬಗು ಅನ್ನೋದು ಇರುತ್ತೆ. ಇದು ಒಂದು ರೀತಿಯ ಇತಿಹಾಸ ಆಯಿತು ಅಮ್ಮ ಹೇಗೆ ಉದ್ಭವ ಆದಲು ಅಂತ ಹೇಳಿ. ಇನ್ನೊಂದು ರೀತಿ ಇತಿಹಾಸ ಅಂತ ಹೇಳಿದರೆ, ಅಮ್ಮ ವಿಜಯನಗರದ ಶ್ರೀಕೃಷ್ಣದೇವರಾಯರ ಶಾಸನಗಳಲ್ಲೂ ಕೂಡ ಮೂಡಿ ಬಂದಿದೆ. ಅದು ಹೇಗಿದ್ರೂ 16ನೇ ಶತಮಾನದಿಂದನೂ ಈ ಎರಡು ಅಮ್ಮಗಳು ಕೂಡ ನೆಲೆಸಿದವೆ ಅಲ್ಲಿ ಒಂದು ಪ್ರತೀತಿಯ ಪ್ರಕಾರ. ಸೊ ಇನ್ನೊಂದು ಏನಂತ ಹೇಳಿದರೆ, ಈ ಪಾಳೆಗಾರ, ಹರಪನಹಳ್ಳಿಯ ಪಾಳೆಗಾರ ಸೋಮಶೇಖರ ಅನ್ನೋನು ಹೊಸೂರಮ್ಮನ ತುಂಬ ಅಂತ ಹೇಳಿದ್ರೆ ತುಂಬ ಪೂಜಿಸ್ತಿರ್ತಾನೆ. ಹೊಸೂರಮ್ಮ ಮತ್ತು ಹುಲಿಗಿ ಎರಡೂ ಅಮ್ಮನ ತುಂಬ ಪೂಜಿಸ್ತಾ ಇರ್ತಾನೆ. ಆವಾಗ ಟಿಪ್ಪು ಸುಲ್ತಾನ ಏನು ಮಾಡ್ತಾನೆ ಅಂತ ಹೇಳಿದರೆ, ಹುಲಿಗಿ ಮೇಲೆ ದಾಳಿ ಮಾಡಲಿಕ್ಕೆ ಅಂತ ಹೇಳಿ ಅಲ್ಲಿ ನೆಲೆಸ್ತಾನೆ. ಆವಾಗ ಏನಾಗತ್ತೆ ಅಂತ ಹೇಳಿದರೆ,
ಆ ರೀತಿ ಟಿಪ್ಪು ಸುಲ್ತಾನ ನೆಲೆಸಿದಾಗ ದಾಳಿ ಮಾಡಬೇಕು ಅಂತ ಅವನ ಸೈನಿಕರೆಲ್ಲರಿಗೂ ಏನಂತ ಹೇಳಿದರೆ ವಾಂತಿ ಭೇದಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಏನಂತ ಹೇಳಿದರೆ ಅವನಿಗೆ ಅರ್ಥ ಆಗುತ್ತೆ, ಈ ಅಮ್ಮ ತುಂಬ ಪವರ್ಫುಲ್ ಇದ್ದಾಳೆ, ಹುಲಿಗಿ ಅಮ್ಮ, ಹಾಗಾಗಿ ನಾನಿಲ್ಲಿ ಇದು ಮಾಡಬಾರ್ದು ಅಂತ ಹೇಳಿ ಏನಂತ ಹೇಳಿದರೆ ಅಮ್ಮನಿಗೆ ಮುತ್ತಿನ ದಂಡಿನ ಅರ್ಪಿಸಿ ಅವನು ಅಲ್ಲಿಂದ ಜಾಗ ಕೀಳ್ತಾನೆ. ಅದೇ ರೀತಿ ಅವನು ದಂಡೆತ್ತಿ ಬರಬೇಕು ಅಂತ ಇದ್ದಿದ್ದು ಸೋಮಶೇಖರ ಅನ್ನೋ ರಾಜನ ಮೇಲೆ, ಪಾಳೆಗಾರನ ಮೇಲೆ. ಆ ರಾಜನಿಗೆ ಈ ನಮ್ಮ ಹೊಸರಮ್ಮ ಹೋಗಿ ಕನಸಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ನೀವು ದಾಳಿ ಮಾಡೋದು ಬೇಡ ಅಂತ ಹೇಳಿ ಆಜ್ಞಾಪಿಸ್ತಾಳೆ. ಹಾಗಾಗಿ ಸೋಮಶೇಖರ ಏನು ಮಾಡ್ತಾನೆ ಅಂತ ಹೇಳಿದರೆ, ದಾಳಿ ಮಾಡೋದು ಬೇಡ ಅಂತ ಅಮ್ಮ ಆಜ್ಞಾಪಿಸಿದಾಳೆ ಅಂತ ಹೇಳಿ ಅದನ್ನು ನಿಲ್ಲಿಸ್ಬಿಟ್ಟು ಅವನು ನೆಕ್ಸ್ಟು ಇದನ್ನು ಬಿಟ್ಬಿಡೋಣ, ದಾಳಿ ಮಾಡೋದು ಬೇಡ ಅಂತ ಹೇಳಿ ನಿಲ್ಲಿಸ್ಬಿಡ್ತಾನೆ ಕಂಪ್ಲೀಟ್ಲಿ. ಒಂದು ಕಡೆಗೆ ಹೊಸರಮ್ಮ ಏನು ಮಾಡ್ತು ಅಂತ ಹೇಳಿದರೆ, ಅಲ್ಲಿ ಪಾಳೆಗಾರನಿಗೆ ಹೋಗಿ ಯುದ್ಧ ಮಾಡೋದು ಬೇಡ ಅಂತ ಹೇಳಿ ನಿಲ್ಲಿಸಿದ್ರು. ಅದೇ ರೀತಿ ಹುಲ್ಗಿಯಮ್ಮ ಏನು ಮಾಡಿದರು ಅಂತ ಹೇಳಿದರೆ, ಅಲ್ಲಿ ಟಿಪ್ಪು ಸುಲ್ತಾನನ ಸೈನಿಕರಿಗೆಲ್ಲರಿಗೂ ಕೂಡ ವಾಂತಿ ಭೇದಿ ಆಗೋ ಥರ ಮಾಡಿ ಯಾರೂ ಕೂಡ ಯುದ್ಧಕ್ಕೆ ಸಶಕ್ತರಲ್ಲ ಅನ್ನೋ ಥರ ಬಿಂಬಿಸ್ಬಿಟ್ರು. ಸೊ ಹೀಗೆ ಅವರು ಪರಂಪರೆ ಕಾಲದಿಂದನೂ ಏನಂತ ಹೇಳಿದರೆ, ಅಕ್ಕ ತಂಗಿ ಇಬ್ಬರು ಒಬ್ರನ್ನ ಒಬ್ಬರು ಬಿಟ್ಟುಕೊಡದೆ, ಒಬ್ರನ್ನ ಒಬ್ಬರು ಇದು ಮಾಡ್ದಲೆ, ಅವರು ಏನಂತ ಹೇಳಿದರೆ ಜೊತೆಗೇ ಕೆಲಸ ಕಾರ್ಯಗಳನ್ನು ಎಲ್ಲರಿಗೂ ಮಾಡ್ಕೋತಾ ಎಲ್ಲ ಭಕ್ತರನ್ನು ಏನಂತ ಹೇಳಿದ್ರೆ ಸಲ್ಲುತ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ಈ ಒಂದು ಕ್ಷೇತ್ರದ ಬಗ್ಗೆ ಹೇಳಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ ಹೊಸರಮ್ಮನ ಬಗ್ಗೆ. ಸೊ ನೆಕ್ಸ್ಟ್ ನಾನು ಹುಲಿಗಿಯಮ್ಮನ ಬಗ್ಗೆ ಹೇಳ್ತೀನಿ, ಸ್ಟೇ ಟ್ಯೂನ್ಡ್. ಪ್ರತಿ ಮೇ ತಿಂಗಳಲ್ಲಿ ಹೊಸರಮ್ಮಂದು ಮತ್ತು ಹುಲಿಗಿಯಮ್ಮಂದು ಇಬ್ಬರದು ಅಕ್ಕ ತಂಗಿದು ಒಟ್ಟಿಗೆ ಜಾತ್ರೆ ಆಗುತ್ತೆ. ಅಲ್ಲಿ ನಮ್ಮ ಹೊಸರಮ್ಮಂದನ್ನು ನಾನು ಮೊದಲೇ ಹೇಳ್ತೀನಿ. ಏನಂತ ಹೇಳಿದರೆ, ಕುದಿಯೋ ಪಾಯಸದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಬರೀ ಗೈ ಹಾಕ್ಬಿಟ್ಟು ಪಾಯಸನ ತಿರುಗಿಸ್ತಾರೆ. ಅವ್ರು ಯಾರು ಆ ಥರ ತಿರುಗಿಸ್ತಾರಲ್ವ, ಅವರೊಂದು 9 ದಿನ ಇಲ್ಲ 13 ದಿನ ಈ ಥರ ಉಪವಾಸದ ಪ್ರತೀತಿನ ನಡೆಸಿರ್ತಾರೆ. ಸೊ ಅದರ ಬೇಸಸ್ ಮೇಲೆ ಅದನ್ನು ಮಾಡ್ತಾರೆ. ಆ್ಯಂಡ್ ಅಲ್ಲಿ ಏನಾಗತ್ತೆ ಅಂತ ಹೇಳಿದರೆ, ಹೊಸರಮ್ಮನೇ ಬಂದು ಅವ್ರ ಮೈಯಲ್ಲಿ ಸೇರಿಕೊಂಡು ಕೈನ ತಿರುಗಿಸ್ತಾರೆ ಅನ್ನೋ ಒಂದು ಪದ್ಧತಿನೂ ಇದೆ. ಯಾಕಂತ ಹೇಳಿದರೆ, ಯಾವ ಮನುಷ್ಯನೂ ಕೂಡ ಬರಿಗೈಯಲ್ಲಿ ಕುದಿಯೋ ಪಾಯಸದಲ್ಲಿ ಹಾಕಿ ತಿರುಗಿಸೋಕ್ಕಾಗಲ್ಲ. ಇದು ಒಂದು ಆ ಜಾಗದ ತುಂಬ ವಿಶಿಷ್ಟವಾದ ಮಹಿಮೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಪದ್ಧತಿ ತುಂಬ ಅಂದರೆ ತುಂಬ ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಈವನ್ ನಮ್ಮ ತಾತ ಅಜ್ಜಿ ಕೂಡ ನನಗೆ ಈ ಒಂದು ಕಥೆನ ಹೇಳ್ತಾನೆ ಇದ್ದರು. ಇದು ಒಂದು ತುಂಬ ಅಂದರೆ ತುಂಬ ಮಿರಾಕಲ್ ಆ್ಯಸ್ ಆಫ್ ನೌ. ಹೊಸರಮ್ಮನಿಗೆ ಏಕನಾಥೇಶ್ವರಿ ಅಂತಲೂ ಕರೀತಾರೆ. ಯಾಕಂತ ಹೇಳಿದರೆ, ಬರೀ ತಲೆಭಾಗ ಅಷ್ಟೇ ಇದೆ ಅನ್ನೋ ಒಂದು ಕಾರಣದಿಂದ ಏಕನಾಥೇಶ್ವರಿ ಅಂತಲೂ ಕರೀತಾರೆ. ಆ ನಮ್ಮಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ತುಂಬ ಥ್ಯಾಂಕ್ ಯು. ಓದೋ ಓದೋ ಹೊಸರಮ್ಮ. ಸ್ಟೇ ಟ್ಯೂನ್ಡ್ ಫಾರ್ ಹುಲಿಗಿಯಮ್ಮನ ಚರಿತ್ರೆ. ಥ್ಯಾಂಕ್ ಯು.